ನಮ್ಮ ಚಿತ್ತ ವಿಚಲಿತವಾಗಿ ಪ್ರತೀಕಾರವು ಮುನ್ನುಗ್ಗಿದರೂ ಮುನ್ನುಗ್ಗಬಹುದು. ಅದನ್ನು ಬಿಟ್ಟು ಭಾರಿ ಭಾರಿಗೂ ಭಾರಿ ಭಾರಿಗೂ ಈ ಶಾಂತಿವಾದವನ್ನು ಏಕೆ ಬೇಕಾಗುತ್ತಿರುವ ಅಗ್ರಜ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ಶಾಂತಿ ತಾಳು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವಾಗುವುದು, ನಂತರ ನಮ್ಮ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಬಹಳ ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಷಯವಾಗಿ ಯಾವ ತೀರ್ಮಾನವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಅದಕ್ಕಿಂತ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ?
ಪರಮಾತ್ಮ ಧರ್ಮನಂದನ ತಂಗಿ ಸಮರವನೊಲ್ಲನಯ್ಯ ಸಿರಿ ಸಂಪದಾಸೆಗಾಗಿ ಪರಮಾತ್ಮ ಧರ್ಮನಂದನ ಸಮರವನೊಲ್ಲನಯ್ಯ ಸಿರಿ ಸಂಪದಾಸೆಗಾಗಿ ಮುರಾರಿ ಮಹಿಪನಾಗಿ ಪಾಪದವರಯ ದರ್ಶನಯ್ಯ ಸಿರದಲ್ಲಿ ಅರ್ಜುನ ಪರಮಾತ್ಮ ಸಮರ ನಿಮ್ಮ ಸೇನಯ್ಯ ಕಮಲ ಸೋದರ ಸಮರವನೊಲ್ಲನಯ್ಯ ಕಮಲ ಜಲದ ಬೊಬ್ಬುಳಿಯಂತೆ ಸಿರಿ ಭೋಗ ಸ್ವರ ಧರ್ಮನಂದನ
ಇಷ್ಟೊಂದು ಅನರ್ಥಗಳು ನಡೆಯಬಾರದೆಂದೇ ನನ್ನ ಆಲೋಚನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಸಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದುದರಿಂದ ನೀವು ನನ್ನ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಮುಕುಂದ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದು ಎಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಅದಕ್ಕೆ ಈ ನಿನ್ನ ಸಹೋದರರ ಅಭಿಪ್ರಾಯ. ನಮ್ಮ ಅಭಿಮತವ ಕೃಷ್ಣ, ಮಂದಮತಿಯ ಕೌರವರ ತಂದ್ರೆ ನಮಗೆ ಸಲ್ಲದು. ಮಂದಮತಿಯ ಕೌರವರ ತಂದ್ರೆ ನಮಗೆ ಸಲ್ಲದು. ತಂದೆ ಪಾಂಡುತ್ಯ ನಟನ ಒಂದಿಸಿ ಬೇಡುವ ನಿಮಗೆ. ತಂದೆ ಪಾಂಡುತ್ಯ ನಟ ನಾಳೆ ಹೊಂದಿಸಿ ಬೇಡುವ ನಿಮಗೆ. ಮಂದಮತಿಯ ಕೌರವರ ತಂದ್ರೆ ನಮಗೆ ಸಲ್ಲದು. ತಂದ್ರೆ ನಮಗೆ ಸಲ್ಲದು. ತಂದ್ರೆ ನಮಗೆ ಸಲ್ಲದು. ಉದಕ್ಕೆ ರಾಜ್ಯ ಅವನಪ್ಪನ ಆಸ್ತಿ ಹೇಳ್ಗಣ. ಬಿಚ್ಚಬೇಡ ಉದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯ ಸಮವಹಿಸಿ ದುಡಿದಿಹರೆ. ಸಮವಹಿಸಿಹರೆ ತಪ್ಪಿದ ಕುಲ ಲಕ್ಷದರ ಗರ್ಭದಿಂದ ಬದೇಳು. ತಪ್ಪಿದ ಕುಲ ಲಕ್ಷದರ ಗರ್ಭದಿಂದ ಬದೇಳು. ಮಂದಮತಿಯ ಕಾಂಗ್ರವರ ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಕೃಷ್ಣ, ನಮ್ಮ ಅಭಿಮತಕ್ಕೆ ಅಗ್ರದ ನಮ್ಮ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬರೆದಿರುತ್ತಿದೆ. ಅದನ್ನು ಭೇದಿಸಿ ಕುಂದುಕೋಣವೆಂದರೆ ಈ ಭ್ರಾತೃಂಬ ಪಾಶ ನಮ್ಮನ್ನು ಅಡಿಗಡಿಗೂ ಅಡ್ಡಗಾಡುತ್ತಿದೆ. ಸುಡಬೇಕು ನಮ್ಮ ಹೇಡ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ವಾಸುದೇವ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನಾದಷ್ಟು ಬೇಗ ತೊಲಗಿಸಿ ಮುಂಬರುವ ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಈ ಹೇಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಪ್ರತಿಯಾಡುವರೆ. ತಂಗಿ ದ್ರುಪದ ನರೇಂದ್ರ ನಂದಿನಿ ಅಣ್ಣ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಇವರ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವೇ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ತಂಗಿ, ಜನಾರ್ದನ
ಅರ್ಜುನ ತಂಗಿ ಕೈ ಹಿಡಿದ ಪತ್ತಿಯನ್ನು ವಜ್ರ ವೈಢೂರ್ಯಗಳ ಪರಿಪಂಥದಲ್ಲಿ ಪಡವಾಗಿರಿಸುವುದ ಧರ್ಮ ಪ್ರಭು. ಇವರು ನನ್ನ ಪತಿ ಇಲ್ಲ. ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡ ಭಕರನ್ನು ಕೊಂದ ಮಹಾದೋರ್ದಂಡ ಭೀಮಸೇನ, ನಿನಗೇಕೆ ಈ ಗದಾ ದಂಡ? ಅದನ್ನು ಬಿಸಿಟು ಪಾಂಚಾಲಿ, ಸೃಷ್ಟಿಯ ಸಮಸ್ತ ಶಕ್ತಿಯೇ ಎದುರಾಗಲಿ, ಸಪ್ತಸಾಗರಗಳೇ ಭಾರ್ಗರಾಗಲಿ, ಕುಲಗಿರಿಗಳೇ ಚಲಿಸಲಾರಂಭಿಸಲಿ, ಪರ್ವತಾಗ್ರಹಗಳೇ ಶಾಂತರಿ, ಧರ್ಮ ಕ್ಷೇತ್ರ ಯೋಜಿತ ಧರ್ಮ ಹಿಂಗಿದ ಈಗ ಚಂದ ಆಯಿತು. ಸಾಕು, ನಿಲ್ಲಿಸಿ ಈ ನಿಮ್ಮವಳ ಪೌರುಷವನ್ನು. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಭೀಭತ್ಸು, ಧನಂಜಯ್ಯ, ಸವ್ಯಸಾಚಿ, ಜಿಷ್ಣು, ಅಬ್ಬಬ್ಬಾ, ದಶನಾಮಧೇಯ ಪರಮವೀರ ದೇವಿ, ನಿನಗೇಕೆ ಈ ಗಾಂಡೀವ? ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳಲನ್ನು ತೊಟ್ಟು. ಚೇಚೆ ಅಣ್ಣ, ತಂಗಿ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನು ರಣದುರ್ಗಿಯಾಗಿ ಸಮರಾವಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚುವವನನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ
ಇಲ್ಲವಾದರೆ ಅಗ್ನಿ ಸುದಿಯಾದ ನಾನು ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಿದೆ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನ ನೀನು ಕೇಳಿದಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ಕೇಳಿದೆ ಕೇಳಿ. ಅದರಿಂದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿದೆಯಾ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ ಸಂಬಂಧವಿಲ್ಲದೆಯೇ ಒಂದು ನೀನು ಪುರುಸಭೆಯಲ್ಲಿ ಭೀಮಸೇನ ಮಂಡ ದುಶ್ಯೋಸನ ಗುಂಡಿಯ ಬಿಸಿರತ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನು ತಂ ಗನಗದಾ ದಂಡದಿ ದುರ್ಯೋಧನನ ತೊಡೆಯಂ ಕುಡಿಗುಟ್ಟುವೆ ನೆನುತ ನುಡಿದೆಯೋ ನೀನಂದು ಗಂಡುದಲ್ಲಿ ದಂಬದ ನುಡಿಯ ನುಡಿದು ಭಾವ ಕೃಷ್ಣ ಮರತೆಯೋ ಮರೆತು ನಿದ್ದೆಯೊಳಿಯೋ ಇಡಿಂಬ ಮನೋಹರ ಈ ನಿನ್ನ ಕುಹಕ ಕಂಟಕದ ಕರ್ಕಶದ ಕರಳಿರುವ ಬಿರು ನುಡಿ ಕಣ್ಣೀರ ಕರೆಯದಿರುವಲ್ಲಭೆ ನಿನ್ನೀ ಕಣ್ಣೀರಿಗೆ ಬದಲಾಗಿ ಹಗೆಯ ಹೆಂಡಿರ ಕಣ್ಣಿನಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯ ಕಾಲುವೆಯಾಗಿ ಹರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕೌರವರ ಕುರು ಸಮುದ್ರವ ಸ್ಥಳದಿ ತರುವೆನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ನಂತರ ಬೈದು ದುಶ್ಯಾಸನ ಒಡಲು ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪಸುದ್ದೆ ಕಟ್ಟಿಸುವ ನಿನ್ನೆ ಬಿರುಮಡಿಯ ಪಡೆದಿರು ವ್ಯಥೆಯ ನರಕ ಮರ್ದನ ಕೇಳೆಲ್ಲ ಅಭಿಮತವ ಯುದ್ಧವು ನಡೆಯಲೇಬೇಕು. ಕೌರವರು ಉಂಡ ಮುಂಡೆಗಳು
ಚಂದಾಡಬೇಕು. ಅದಕ್ಕಾಗಿ ನೀನು ಹೋಗಿ ದಯವಿಟ್ಟು ಈ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಆಲುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತಿ. ಮರೆತಿರೇ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ. ಅರ್ಜುನ ಪರಮಾತ್ಮ, ಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಅರ್ಜುನ, ಅರ್ಜುನ, ಧರ್ಮನಂದನ ಪರಮಾತ್ಮ, ಭೀಮಾರ್ಜುನ ರೀರ್ವರ ಅವರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತದೆ. ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ತೀರ್ಮಾನವನ್ನು ಕೈಗೊಳ್ಳುವೆ ಪರಮಾತ್ಮ? ಧರ್ಮನ್ನ ಪರಮಾತ್ಮ,
ಪರಮಾತ್ಮ ಇಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನಮ್ಮ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ರೀರ್ವರ ಸೇಡಿನ ಜ್ವಾಲೆ ಹಾರಿ ಹೋಗಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಆಗಲಿ ಪರಮಾತ್ಮ, ನಾನಿನ್ನು ಬರುವೆನು. ಅಣ್ಣ, ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ? ಅಣ್ಣ, ತಂಗಿ, ಏನೇ ಆದರೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದೇ ಅಣ್ಣ. ತಂಗಿ, ಹೇಳು ಕೇಳು. ತಂಗಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ತಂಗಿ, ವ್ಯಾಕುಲ ಪಡಲೇಕೆ ಹೃದಯಗಳ ನೀನು ತಂಗಿ, ವ್ಯಾಕುಲ ಪಡಲೇಕೆ ಸಭೆಗೆ ಹೋಗಿ ಅವನನ್ನು ಸರ್ವ ರೀತಿಯಲ್ಲೂ